ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಹೊಸದಾಗಿ ಲಾಂಚ್ ಆಗಿರುವ ಹೀರೋ ಗ್ಲಾಮರ್ ಎಕ್ಸ್ಟೆಕ್ ಬೈಕ್ ನ ಬಗ್ಗೆ ತಿಳಿದುಕೊಳ್ಳೋಣ. ಹೀರೋ ಗ್ಲಾಮರ್ ಈಗಾಗಲೇ ಒಂದು ಒಳ್ಳೆಯ ಲುಕ್ಸ್ ಮತ್ತು ಒಳ್ಳೆಯ ಫೀಚರ್ಸ್ ಒಂದಿಗೆ ಮಾರ್ಕೆಟ್ ನಲ್ಲಿ ಇತ್ತು. ಈಗ ಹೀರೋ ಕಂಪನಿಯು ಗ್ಲಾಮರ್ ನ ಹೊಸ ವೇರಿಯಂಟ್ ಗ್ಲಾಮರ್ ಎಕ್ಸ್ಟೆಕ್ ಅನ್ನು ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಹೊಸ ಫೀಚರ್ಸ್ ಗಳನ್ನು ಆಡ್ ಮಾಡಿದ್ದಾರೆ. ಈ ಹೊಸ ಫೀಚರ್ಸ್ ಗಳು ಯಾವುವು, ಇದರ ಲುಕ್ಸ್ ಹೇಗಿದೆ, ಇದರ ಪ್ರೈಸ್ ಏನು ಅಂತ ತಿಳಿಯೋಣ ಬನ್ನಿ. ನೀವು ಈ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಮತ್ತು ನೀವಿನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಈ ಬೈಕ್ ಒಟ್ಟು 2 ಬರುತ್ತದೆ, ಡ್ರಮ್ ಮತ್ತು ಡಿಸ್ಕ್ ವರ್ಷನ್. ಈ ಬೈಕ್ ನ ಕಲರ್ಸ್ ನೋಡುವುದಾದ್ರೆ ಗ್ಲಾಸಿ ಬ್ಲ್ಯಾಕ್, ಮ್ಯಾಟ್ ಆಕ್ಸಿಸ್ ಗ್ರೇ ಮತ್ತು ಗ್ರೇ ರೆಡ್ ಕಲರ್ ಅಲ್ಲಿ ಬಂದಿದೆ. ಈ ವೇರಿಯಂಟ್ ನಲ್ಲಿ ಗ್ರಾಫಿಕ್ಸ್ ಒಂದಿಷ್ಟು ಕಡಿಮೆ ಮಾಡಿದ್ದಾರೆ. ಇನ್ನು ಈ ಬೈಕ್ ನ ಲುಕ್ಸ್ ನೋಡುವುದಾದರೆ ಫ್ರಂಟ್ ನಲ್ಲಿ ಒಳ್ಳೆಯ ಲುಕ್ಸ್ ಅನ್ನು ಹೊಂದಿರುವ ಹೆಡ್ ಲೈಟ್ ಒಂದಿಗೆ ಬರುತ್ತದೆ. ಇನ್ನು ಸೈಡ್ ನಲ್ಲಿ ನೋಡುವುದಾದರೆ ಒಂದು ಮಸ್ಕುಲರ್ ಲುಕ್ಸ್ ಅನ್ನು ಹೊಂದಿರುವ ಫ್ಯೂಲ್ ಟ್ಯಾಂಕ್ ಅನ್ನು ಹೊಂದಿದೆ ಮತ್ತು ಅದರ ಮೇಲೆ ಗ್ಲಾಮರ್ ಅಂತ ಗ್ರಾಫಿಕ್ಸ್ ಅನ್ನು ಹೊಂದಿದೆ ಮತ್ತು ಅದರ ತಳಗೆ ಸೈಡ್ ಪ್ಯಾನಲ್ ಅಲ್ಲಿ ಒಂದಿಷ್ಟು ಗ್ರಾಫಿಕ್ಸ್ ನೋಡಲು ಸಿಗುತ್ತದೆ. ಹಾಗೆ ಹಿಂದಿನ ಪ್ಯಾನಲ್ ಅಲ್ಲಿ ಹೀರೋ ಅಂತ ಬ್ಯಾಡ್ಜಿಂಗ್ ಒಂದಿಗೆ ಬರುತ್ತದೆ. ಇನ್ನು ವೀಲ್ಸ್ ನೋಡೋದಾದರೆ ಸ್ಪ್ಲಿಟ್ ಅಲಾಯ್ ವೀಲ್ಸ್ ಒಂದಿಗೆ ಬರುತ್ತದೆ ಮತ್ತು ರಿಮ್ ಮೇಲೆ ಒಂದಿಷ್ಟು ಗ್ರಾಫಿಕ್ ಅನ್ನು ಕೊಟ್ಟಿದ್ದಾರೆ. ಬೈಕ್ ನ ಬಾಡಿ ಬ್ಲ್ಯಾಕ್ ಅಲ್ಲಿ ಬರುತ್ತದೆ ಮತ್ತು ಇಂಜಿನ್ ಕಲರ್ ಗ್ರೇ ಕಲರ್ ಅಲ್ಲಿ ಬರುತ್ತದೆ. ಇನ್ನು ಈ ಬೈಕ್ ನ ಹಿಂದ್ಗಡೆ ನೋಡೋದಾದ್ರೆ ಒಂದು ಡೀಸೆಂಟ್ ಆದ ಟೇಲ್ ಲ್ಯಾಂಪ್ ಅನ್ನು ಕೊಟ್ಟಿದ್ದಾರೆ. ಓವರ್ಆಲ್ ಆಗಿ ಒಂದು ಸ್ಟೈಲಿಶ್ ಆದ ಬೈಕ್ ಆಗಿದೆ, ಆದ್ರೆ ತುಂಬಾನೇ ಪ್ಲೇನ್ ಲುಕ್ಸ್ ಅನ್ನು ಹೊಂದಿದೆ. ಇನ್ನೊಂದಿಷ್ಟು ಗ್ರಾಫಿಕ್ಸ್ ಅನ್ನು ಕೊಟ್ಟಿದ್ದಾರೆ, ಚೆನ್ನಾಗಿರ್ತಿತ್ತು. ಇನ್ನು ಈ ಬೈಕ್ ನ ಫೀಚರ್ಸ್ ನೋಡೋದಾದರೆ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಒಂದಿಗೆ ಬರುತ್ತದೆ. ಹಿಂದಿನ ವೇರಿಯಂಟ್ ನಲ್ಲಿ ಸೆಮಿ ಡಿಜಿಟಲ್ ನಲ್ಲಿ ಬರುತ್ತಿತ್ತು ಮತ್ತು ಇನ್ನೊಂದು ಹೊಸ ಫೀಚರ್ ಅನ್ನು ನೋಡುವುದಾದರೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಒಂದಿಗೆ ಬರುತ್ತದೆ. ಇನ್ನು ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಲ್ಲಿ ಕಾಲ್ಸ್, SMS, ಟರ್ನ್ ಬೈ ಟರ್ನ್ ನ್ಯಾವಿಗೇಟರ್, ಹಾಗೆ ಈ ಡಿಸ್ಪ್ಲೇ ಅಲ್ಲಿ ಸ್ಪೀಡ್, ಫ್ಯೂಲ್ ಇಂಡಿಕೇಟರ್, ಓಡೋಮೀಟರ್, ಟ್ರಿಪ್ ಮೀಟರ್, ಎಕೋ ಮೋಡ್, ರಿಯಲ್ ಟೈಮ್ ಮೈಲೇಜ್, ಕ್ಲಾಕ್ ಮತ್ತು ಗೇರ್ ಪೊಸಿಷನ್ ಇಂಡಿಕೇಟರ್ ಅನ್ನು ಡಿಸ್ಪ್ಲೇ ಆಗುತ್ತದೆ. ಇನ್ನು ಮುಂದಿನ ಫೀಚರ್ಸ್ ನೋಡೋದಾದರೆ ಇದರಲ್ಲಿ USB ಚಾರ್ಜಿಂಗ್ ಪೋರ್ಟ್ ಒಂದಿಗೆ ಬರುತ್ತದೆ, ಇದರಿಂದ ನಿಮ್ಮ ಸ್ಮಾರ್ಟ್ಫೋನ್ ಅನ್ನು ಇದರಲ್ಲಿ ಚಾರ್ಜ್ ಮಾಡಬಹುದು. ಹಾಗೆ ಇದರಲ್ಲಿ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಸಿಸ್ಟಮ್ ಅನ್ನು ಹೊಂದಿದೆ ಮತ್ತು ಸ್ಪ್ಲಿಟ್ ಅಲಾಯ್ ವೀಲ್ಸ್ ಒಂದಿಗೆ ಬರುತ್ತದೆ. ಹಾಗೆ ಇದರಲ್ಲಿ ಲಾರ್ಜ್ ಫ್ರಂಟ್ ಸಸ್ಪೆನ್ಷನ್ ಒಂದಿಗೆ ಬರುತ್ತದೆ ಮತ್ತು ಇದರ ಇನ್ನೊಂದು ಫೀಚರ್ ಅನ್ನು ನೋಡೋದಾದರೆ ಆಟೋ ಸೀಲ್ ಟೆಕ್ನಾಲಜಿ ಅನ್ನು ಹೊಂದಿದೆ, ಇದರಿಂದ ನೀವು ಟ್ರಾಫಿಕ್ ನಲ್ಲಿ ಸರಳವಾಗಿ ಸಾಗಬಹುದು. ಇನ್ನು ಇದರ ಹೊಸ ಹೆಡ್ ಲೈಟ್ ವಿತ್ ಪೊಸಿಷನ್ ಲ್ಯಾಂಪ್ ಒಂದಿಗೆ ಬರುತ್ತದೆ, ಇದು ಬೈಕ್ ಒಂದು ಸ್ಪೋರ್ಟಿ ಲುಕ್ ಅನ್ನು ಕೊಡುತ್ತದೆ. ಇನ್ನು ಹಳೆಯ ವೇರಿಯಂಟ್ ನ ಫೀಚರ್ಸ್ ಆದ i3S ಆಟೋ ಸೇಲ್ ಟೆಕ್ನಾಲಜಿ ಅನ್ನು ಕಂಟಿನ್ಯೂ ಮಾಡಿದ್ದಾರೆ. ಇನ್ನು ಇದರ ಇಂಜಿನ್ ನೋಡುವುದಾದರೆ ಹಳೆಯ ವೇರಿಯಂಟ್ ನ ಇಂಜಿನ್ ನೇ ಕಂಟಿನ್ಯೂ ಮಾಡಿದ್ದಾರೆ. ಇನ್ನು ಈ ಬೈಕ್ ನ ಡಿಸ್ಪ್ಲೇಸ್ಮೆಂಟ್ ನೋಡುವುದಾದರೆ 124.7 CC ಆಗಿದೆ. ಹಾಗೆ ಈ ಬೈಕ್ ನ ಮ್ಯಾಕ್ಸಿಮಮ್ ಪವರ್ 10.7 BHP ಆಗಿದ್ದು ಈ ಬೈಕ್ ನ ಮ್ಯಾಕ್ಸಿಮಮ್ ಟಾರ್ಕ್ 10.4 Nm ಆಗಿದೆ. ಈ ಬೈಕ್ ನ ಇಂಜಿನ್ ಏರ್ ಕೂಲ್ಡ್ ವಿತ್ 4-stroke ಇಂಜಿನ್ ಒಂದಿಗೆ ಬರುತ್ತದೆ. ಈ ಬೈಕ್ ನಲ್ಲಿ ಒಟ್ಟು 5 ಸ್ಪೀಡ್ ಮ್ಯಾನ್ಯಲ್ ಗೇರ್ಸ್ ಒಂದಿಗೆ ಬರುತ್ತದೆ. ಇನ್ನು ಈ ಬೈಕ್ ನ ಸಸ್ಪೆನ್ಷನ್ ನೋಡೋದಾದರೆ ಫ್ರಂಟ್ ನಲ್ಲಿ 30 diameter ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಅನ್ನು ಹೊಂದಿದೆ. ಇನ್ನು ರಿಯರ್ ನಲ್ಲಿ ನೋಡೋದಾದರೆ 5-step ಅಡ್ಜಸ್ಟೇಬಲ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ವರ್ ಗಳೊಂದಿಗೆ ಬರುತ್ತದೆ. ಇನ್ನು ಇದರ ಬ್ರೇಕಿಂಗ್ ಸಿಸ್ಟಮ್ ನೋಡೋದಾದರೆ ಫ್ರಂಟ್ ನಲ್ಲಿ ಡಿಸ್ಕ್ ಅಥವಾ ಡ್ರಮ್ ಆಪ್ಷನ್ ಅನ್ನು ಹೊಂದಿದೆ. ಇನ್ನು ರಿಯರ್ ಬ್ರೇಕ್ ನಲ್ಲಿ ಡ್ರಮ್ ಬ್ರೇಕ್ ಒಂದಿಗೆ ಬರುತ್ತದೆ. ಇನ್ನು ಈ ಬೈಕ್ ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದರೆ 10 liters ಆಗಿದೆ. ಈ ಬೈಕ್ ನ ಒಟ್ಟು ವೇಟ್ 122 kg ಆಗಿದೆ. ಇನ್ನು ಇದರ ಗ್ರೌಂಡ್ ಕ್ಲಿಯರೆನ್ಸ್ 180 mm. ಇನ್ನು ಈ ಬೈಕ್ ನ ಮೈಲೇಜ್ ನೋಡೋದಾದರೆ 50-55 km/L ಅನ್ನು ಕೊಡುತ್ತದೆ. ಇದು ರೈಡಿಂಗ್ ಕಂಡೀಷನ್ ಮೇಲೆ ವೇರಿ ಆಗಬಹುದು. ಇನ್ನು ಈ ಬೈಕ್ ನ ಪ್ರೈಸ್ ನೋಡೋದಾದರೆ ಸೆಲ್ಫ್ ಸ್ಟಾರ್ಟ್ ಡ್ರಮ್ ವೇರಿಯಂಟ್ ನ ಎಕ್ಸ್ ಶೋರೂಮ್ ಪ್ರೈಸ್ 80,990 rupees ಆಗಿದ್ದು ಸೆಲ್ಫ್ ಸ್ಟಾರ್ಟ್ ಡಿಸ್ಕ್ ವರ್ಷನ್ ನ ಎಕ್ಸ್ ಶೋರೂಮ್ ಪ್ರೈಸ್ 85,900 rupees ಸಿಗುತ್ತದೆ. ಇನ್ನು ಆನ್ರೋಡ್ ಪ್ರೈಸ್ ನೋಡೋದಾದರೆ 1,03,600 rupees ಸಿಗುತ್ತದೆ. ಈ ಬೈಕ್ ಹೋಂಡಾ SP ಒಂದಿಗೆ ಕಂಪೀಟ್ ಮಾಡುತ್ತದೆ, ಯಾಕಂದ್ರೆ ಇದರ ಫೀಚರ್ಸ್ ಮತ್ತು ಲುಕ್ಸ್ ಸಿಮಿಲರ್ ಆಗಿದೆ. ಇನ್ನು ಈ ಬೈಕ್ ನ ಓವರ್ಆಲ್ ಆಗಿ ರಿವ್ಯೂ ನೋಡೋದಾದರೆ ಇದು ಒಂದು ಸ್ಟೈಲಿಶ್ ಆದ ಬೈಕ್ ಆಗಿದೆ ಮತ್ತು ತುಂಬಾನೇ ಒಳ್ಳೆಯ ಫೀಚರ್ಸ್ ಗಳೊಂದಿಗೆ ಬರುತ್ತದೆ. ಈ ಬೈಕ್ ನ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಅಂತ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಹಾಗೂ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.